ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ ನೋಡಶ ಇವತ್ತು ನಾವು ಗೋಧಿ ಹಿಟ್ಟಿಂದ ಒನ್ ಕಪ್ ಗೋಧಿ ಹಿಟ್ಟಿಂದ ತುಂಬಾ ಹೆಲ್ದಿ ಮತ್ತೆ ಒಂದ್ ತಿಂಗಳು ಕೆಡದೆ ಅಂತದ್ದು ಒಂದ್ ರೆಸಿಪಿನ ಮಾಡ್ತಾ ಇದೀವಿ. ಒಳ್ಳೆ ರೆಸಿಪಿ ಮಾತ್ರ. ಹೌದು, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಇವಾಗ ನಾನು ಇಲ್ಲಿ ಒಂದ್ ಕಪ್ದಷ್ಟು ಗೋಧಿ ಹಿಟ್ಟನ್ನ ಜರಡಿ ಮಾಡಿ ತಗೊಂಡಿರೋದು. ಜರಡಿ ಮಾಡಿ ತಗೊಂಬೇಕು. ಹೌದು, ಇದಕ್ಕೆ 1/4 ಕಪ್ ಅಷ್ಟು ಚಿರೋಟಿ ರವೆನ ಹಾಕೋತಾ ಇರೋದು. ಚಿರೋಟಿ ರವೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಉಪ್ಪಿಟ್ಟಿನ ರವೆನ ನೀವು ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಹಾಕೋಬಹುದು. ಇದಕ್ಕೆ ಸ್ವಲ್ಪ ಸಾಕಷ್ಟು ಉಪ್ಪು. ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕೊಳ್ತಾ ಇದೀವಿ. ಎಷ್ಟಿದೆ ಪ್ರತಿಭಾ ಎಣ್ಣೆ? ಇದು ಒಂದ್ 3 ಸ್ಪೂನ್ ಇದೆ. ಚೆನ್ನಾಗಿ ಬಿಸಿ ಆದ್ಮೇಲೆ ಹಾಕೊಬೇಕು. ಹೌದು, ತುಂಬಾ ಬಿಸಿ ಹಾಕೋಬೇಕು. ಹಿಂಗ್ ಹೊಗೆ ಬರೋ ತರ ಇರ್ಬೇಕು ಎಣ್ಣೆ, ಅಷ್ಟು ಬಿಸಿ ಆಗಿರ್ಬೇಕು. ಆಶ ಇಲ್ಲಿ ನಾನು ಹಾಕಿದಾಗ ನೀವು ನೋಡಿರ್ಬೇಕು, ನೊರೆ ನೊರೆ ತರ ಬಂತಲ್ಲ. ಸೊ ಇದೆಲ್ಲ ಫಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ಈ ಹಿಟ್ಟಿನ ಜೊತೆ ಹೊಂದ್ಸ್ಕೊಳ್ಳೋಣ. ಎಣ್ಣೆ, ಚಿರೋಟಿ ರವೆ, ಗೋಧಿ ಹಿಟ್ಟು ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು. ಹೌದು, ಸ್ಟಾರ್ಟಿಂಗ್ ಅಲ್ಲಿ ಕೈಯಿಂದ ಮಿಕ್ಸ್ ಮಾಡೋಕೆ ಹೋಗ್ಬೇಡಿ, ಯಾಕಂದ್ರೆ ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಇರುತ್ತೆ. ಆಶ ಹೌದು, ಇದೆಲ್ಲ ನಮ್ಮ ಮಹಾರಾಷ್ಟ್ರದ ತುಂಬಾ ಫೇಮಸ್ ರೆಸಿಪಿಗಳಿದೆ ಆಕ್ಚುಲಿ. ಸೊ ನೋಡಿ, ಇದನ್ನ ನೀಟಾಗಿ ಈ ತರ ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಪ್ರತಿ ಒಂದು ಅಗಳಕ್ಕೂ ಗೋಧಿ ಹಿಟ್ಟಿಂದು ಎಣ್ಣೆ ಹತ್ತಿರ್ಬೇಕು. ಸೊ ಎಲ್ಲರೂ ಮೈದಾ ಅಲ್ಲಿ ರವೆ ಅಲ್ಲಿ ಈ ತರ ಮಾಡ್ಕೋತಾರೆ. ಸೊ ಅದು ಮಕ್ಕಳಿಗೂ ಹೆಲ್ದಿ ಅಂತ ಕೆಲವೊಬ್ರು ತಿನ್ನೋಕ್ ಬಿಡಲ್ಲ. ಸೊ ನೀವು ಮನೆಯಲ್ಲಿ ಗೋಧಿ ಹಿಟ್ಟಲ್ಲಿನೇ ಮಾಡ್ಕೊಳ್ಳುವಂತ ರೆಸಿಪಿ, ಮನೆಯಲ್ಲಿ ಇರುವಂತ ಸಾಮಗ್ರಿಯಿಂದಾನು ಸಹ ನಾವು ತುಂಬಾ ಹೆಲ್ದಿ ಆಗಿ ರೆಸಿಪಿಗಳನ್ನ ಮಾಡ್ಕೋಬೇಕು. ವಯಸ್ಸಾದವರಿಗೂ ಕೊಡ್ಬೋದು ಅವಾಗ. ಹೌದು, ಅದು ಇದು ಅಂತ ಕೀಟ ಎಲ್ಲ ಕೊಡಲ್ಲ. ಹೌದೌದು, ಅವ್ರಿಗೂ ಕೂಡ ಕೊಡ್ಬೋದು. ನೋಡಿ, ಇವಾಗ ಇದನ್ನ ಹಿಂಗ್ ಉಂಡೆ ಕಟ್ಟಿದ್ರೆ ಈ ತರ ಉಂಡೆ ಆಗಿರ್ಬೇಕು. ಸೊ ಈ ತರ ನಮ್ದು ಹಿಟ್ಟನ್ನ ಮಿಕ್ಸ್ ಆಗೋಬೇಕು. ಈ ತರ ಹಿಟ್ಟನ್ನ ಮಿಕ್ಸ್ ಮಾಡಿದ ನಂತರ ಆಶ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ನಾವಿದನ್ನ ಗೋಧಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಚಪಾತಿ ಹಿಟ್ಟು ತರ ಕಲಸ್ಕೊಂಡ್ರೆ ಸಾಕಾಗತ್ತಾ? ಚಪಾತಿ ಹಿಟ್ಟಿನ ತರ ಕಲಸ್ಕೋಬಹುದು ಇದನ್ನ, ಬಟ್ ಸ್ವಲ್ಪ ಗಟ್ಟಿನೇ ಇರಬೇಕು. ಚಪಾತಿ ಕಲಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಗಟ್ಟಿ. ಸೊ ಇದನ್ನ ನೀಟಾಗಿ ನಾವು ಇದೇ ತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಕಲಸ್ಕೊಂಡ್ ಬರೋಣ. ನೋಡಿ, ಈ ತರ ಗಟ್ಟಿಯಾಗಿ ಕಲಸ್ಕೊಂಡ್ ಬರ್ಬೇಕು. ಇವಾಗ ಏನ್ ಮಾಡ್ಬೇಕಂದ್ರೆ ಆಶಾ, ಇದಕ್ಕೆ ಒಂದ್ ಹನಿ ನೀರನ್ನ ನಾವ್ ಇದ್ರ ಮೇಲ್ಗಡೆ ಸಿಂಬಡಿಸ್ಬೇಕು. ಯಾಕಂದ್ರೆ ನಾವ್ ಒಂದ್ ಸ್ವಲ್ಪ ಚಿರೋಟಿ ರವೆ ಹಾಕಿದ್ವಲ್ಲ, ಸೊ ನೀರನ್ನ ಅದು ಎಳ್ಕೊಳ್ಳುತ್ತೆ. ಹಂಗಾಗಿ ಈ ತರ ಒಂದ್ ಸ್ವಲ್ಪ ನೀರನ್ನ ಹಚ್ಚಿಬಿಟ್ಟು, ಸೊ ನೋಡಿ ಈ ತರ ನೀರ್ ಹಚ್ಚಿದ ನಂತರ ಇದನ್ನ ನಾವು ಒಂದ್ 5 ನಿಮಿಷ ನೆನೆಸಿಡೋಣ ಅಂತ. ಇದನ್ನ ನೆನೆಯೋ ತನಕ ಮುಂದೇನ್ ಮಾಡೋದು ಅಂತ ನೋಡೋಣ. ನೋಡಿ, ಇವಾಗ ಒಂದ್ ಸಣ್ಣ ಬೌಲ್ ತಗೊಂಡಿದೀವಲ್ಲ, ಆ ಬೌಲ್ಗೆ 3 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ನ ಹಾಕೊಳ್ತಾ ಇದೀವಿ. ನೋಡಿ, ಈ ತರ 3 ಸ್ಪೂನ್ ಹಾಕಿದ್ಮೇಲೆ ನೋಡಿ, ಒಂದ್ 4-5 ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದೀನಿ. ಇಷ್ಟನ್ನ ಹಾಕಿ ನೀಟಾಗಿ ಬೀಟ್ ಮಾಡ್ಕೊಬೇಕು. ಒಂದ್ ಸ್ವಲ್ಪ ಗಂಟಿರಬಾರ್ದು, ಆ ತರ ನಾವು ಬೀಟ್ ಮಾಡ್ಕೊಬೇಕು. ನೋಡಿ, ನಾನು ಈ ತರ ಬೀಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇಷ್ಟು ಗಟ್ಟಿಗೆ ಇರ್ಬೇಕು. ಒಂದು ಗಂಟಿಲ್ಲ ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡು ಬರ್ಬೇಕು. ನಾವೀಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇರೆ ಏನ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದ್ ಬೌಲ್ ಅಲ್ಲಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡಿದೀನಿ ಆಶ. ನಾನು ಪಿಸ್ತಾ, ಬಾದಾಮ್, ಕಾಜು, ಗೋಡಂಬಿ ಅದೆಲ್ಲಾನು ಹಾಕೊಂಡಿರೋದು. ನಿಮ್ಗೆ ಯಾವ್ದಿಷ್ಟ ಆ ಡ್ರೈ ಫ್ರೂಟ್ಸ್ ಅನ್ನ ನೀವು ಸಣ್ಣದಾಗಿ ಈ ತರ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಹಾಕ್ತೀನಿ ಅಂದ್ರೆ ಆನ್ ಆಫ್ ಮಾಡ್ಬಿಟ್ಟು ಈ ತರ ಟೆಕ್ಸ್ಚರ್ಗೆ ಮಾಡ್ಕೊಳ್ಳಿ. ಎಣ್ಣೆ ಬಿಡದಿರೋ ತರ ಈ ತರ ಪೌಡರ್ ಮಾಡ್ಕೊಬೇಕು. ಹೌದು, ಇವಾಗ ಇದಕ್ಕೇನೆ ಒಣ ಕೊಬ್ಬರಿನ ತುರಿದು ಬಿಟ್ಟು ಹಾಕೋತಾ ಇರೋದು ಆಶಾ. ಇದಕ್ಕೆ ಒಣ ಕೊಬ್ಬರಿನೇ ಹಾಕೋಬೇಕು. ನೀವು ಹಸಿದ್ ಹಾಕೊಂಡಿದ್ರೆ ಇದು 2 ದಿವಸಕ್ಕೆ ಹೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಇದನ್ನ ಅಂದ್ರೆ ನೀವು ತಿನ್ನೋಣಗಟ್ಲೆ ತಿನ್ಕೋಬಹುದು. ನಾ ಒಂದ್ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೋತಾ ಇದ್ದೀನಿ. ಇದನ್ನ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೇನೆ ಸಕ್ಕರೆನ ಪುಡಿ ಮಾಡ್ಕೊಂಡು ತಗೊಂಡಿರೋದು, ಪೌಡರ್ ಶುಗರ್. ಇದು ನೀವು ಮನೆಯಲ್ಲಿನೇ ಸಕ್ಕರೆ ಇರುತ್ತಲ್ಲ, ಆ ಸಕ್ಕರೆನ ಮಿಕ್ಸರ್ಗೆ ಹಾಕೊಂಡ್ರೆ ಈ ತರ ಪುಡಿ ಆಗುತ್ತೆ. ಇದನ್ನೊಂದ್ 2 ಸ್ಪೂನ್ ಸಾಕು. ನಿಮ್ಗೆ ಯಾವ ತರ ರುಚಿ ಬೇಕು ಅಷ್ಟು ಇಲ್ಲಿ ನೀವು ಸಕ್ಕರೆ ಪುಡಿನ ಹಾಕೋಬಹುದು. ಇದಕ್ಕೆ ನೀವು ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ನಿಮ್ ಬೇಕಂದ್ರೆ ಖಸ್ಗಸೆನು ಹಾಕೋಬಹುದು. ಅದನ್ನ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನ ಎಳ್ಳು ಹಾಕೋಬಹುದು. ಬಟ್ ಈ ತರ ಬರೀ ಡ್ರೈ ಫ್ರೂಟ್ಸ್ ಅಲ್ಲಿನು ನಾವು ತುಂಬಾ ಹೆಲ್ದಿಯಾಗಿ ಒಂದು ರೆಸಿಪಿನ ಮಾಡ್ಕೋಬಹುದು. ಮಕ್ಕಳಿಗೆ ಇವನ್ ಮಧ್ಯದಲ್ಲಿ ತಿನ್ನೋಕೆ ಹಾಕೊಡ್ಬೋದು. ಲಂಚ್ ಬಾಕ್ಸ್ ಕೂಡ ಸ್ನಾಕ್ಸ್ ತರ ಕೊಟ್ಟರು ಚೆನ್ನಾಗಿರುತ್ತೆ. ಹೌದು. ಸೊ ನೋಡಿ, ಇದು ನಮ್ದು ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ.
सो नोडि 10 निमिष आगिदे ಇವಾಗ ಇದನ್ನ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಬಿಟ್ಟು ನೀವು ಇದನ್ನ ಈ ತರ ಒಂದ ಸರ್ತಿ ಮಿತ್ತಕೊಳ್ಳೋಣ ಇವಾಗ ನೋಡಿ ಚಿರೋಟಿ ರವೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಗೋಧಿ ಹಿಟ್ಟಿನ ಜೊತೆ ಆಶ ಹೌದು ಚೆನ್ನಾಗಿ ನಾದ್ಕೋಬೇಕು ಹೌದು ಇವಾಗ ಏನು ಮಾಡೋಣ ಅಂದ್ರೆ ಇದರದು ನಾವು 7 ಉಂಡೆನ ಮಾಡ್ಕೊಳ್ಳೋಣ 7 ಉಂಡೆಯಲ್ಲಿ ಒಂದು ಪ್ಲೇನ್ ಆಗಿನೇ ಇಟ್ ಬಿಡೋಣ ಒಂದ ಸೈಡ್ಕ್ಕೆ ಇದನ್ನ ಏನು ಮಾಡೋಣ ಅಂದ್ರೆ ಇವಾಗ ಇದರ ಒಳಗಡೆ ಒಂದ ಸ್ವಲ್ಪ ನಾನು ಫುಡ್ ಕಲರ್ ಅನ್ನು ಹಾಕೋತಾ ಇದೀನಿ ನೀವು ಫುಡ್ ಕಲರ್ ತಿನ್ನಲ್ಲ ಅಂದ್ರೆ ಟೋಟಲಿ ಸ್ಕಿಪ್ ಮಾಡಿ ಹೌದು सो ಒಂದು ಸ್ವಲ್ಪ ಇಲ್ಲಿ ಫುಡ್ ಕಲರ್ ಅನ್ನು ಹಾಕೊಂಡು ಇದರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಸುಮ್ ಸ್ವಲ್ಪ ಹಾಕೊಂಡು ಇದನ್ನ ಈಗ ನಾದ್ಕೊಳ್ಳೋಣ ಸ್ವಲ್ಪ ಕಲರ್ಫುಲ್ ಆಗಿ ಇರಲಿ ಅಂತ ಹಾಕೊಂಡಿದ್ದೀನಿ ವಿಡಿಯೋಕ್ಕೋಸ್ಕರ ಹಾಕೊಂಡಿದ್ದೀವಿ ನಾವು ಹೌದು ಮನೆಯಲ್ಲಿ ತಿನ್ನಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು ಹೌದು ಅಂದ್ರೆ ಕೆಲವೊಬ್ಬರು ಕೇಳ್ತಾರೆ ಹೆಂಗೆ ಕಲರ್ಫುಲ್ ಆಗಿ ಮಾಡ್ತಾರೆ ಹೌದು ಹೋಟೆಲ್ ಅಲ್ಲಿ ಹೆಂಗ್ ಮಾಡ್ತಾರೆ ಆ ತರ ನಮ್ದು ಲೇಯರ್ಸ್ ಬರಲ್ಲ ಹೆಂಗ್ ಮಾಡೋದು ಅಂತ ಸೊ ಜಸ್ಟ್ ಇದು ನಾನು ನಿಮಗೆ ತೋರಿಸೋಕ ಅಂತ ಮಾಡಿದಿನಿ ಬಟ್ ಇದು ಒಳ್ಳೆ ಫುಡ್ ಕಲರ್ ತಗೊಂಡಿದ್ರೂ ನೀವು ಬ್ರ್ಯಾಂಡೆಡ್ ಬರುತ್ತೆ ಫುಡ್ ಕಲರ್ ಅಲ್ಲಿನು ಅದನ್ನ ನೋಡಿಬಿಟ್ಟು ನೀವು ತಗೊಳ್ಳಿ ಸೊ ನೋಡಿ ಇದನ್ನ ಸಹ ಇವಾಗ ನಮ್ದು ನೀಟಾಗಿ ಕಲರ್ ಆಗಿದೆ ಇವಾಗ ಏನು ಮಾಡೋಣ ಅಂದ್ರೆ ಫಸ್ಟ್ ನಾವು ಈ ಉಂಡೆನ ಲಟ್ಟಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಿಸ್ಕೊಳ್ಳೋಣ ಉದ್ರಿಸಿಬಿಟ್ಟು ಇದನ್ನ ನಾವು ಇವಾಗ ಲಟ್ಟಿಸೋಣ ಜಾಸ್ತಿ ಹಿಟ್ಟು ಹಾಕೋಬೇಡಿ ಸ್ವಲ್ಪ ಕಡಿಮೆನೇ ಉದ್ರಿಸ್ಕೊಳ್ಳಿ ಸೋ ಇದನ್ನ ಏನು ಮಾಡೋದಂದ್ರೆ ಆಶಾ ತಿಳುವಾಗಿ ನಾವು ಚಪಾತಿನ ಏನು ಲಟ್ಟಿಸ್ತೀವಲ್ಲ ಆ ತರ ಲಟ್ಟಿಸ್ಕೊಂಡು ಬರಬೇಕು ಇದನ್ನ ನೋಡಿ ಈ ತರ ಚಪಾತಿ ತರ ಲಟ್ಟಿಸ್ಕೊಂಡು ಬಂದಿರೋದು ಇದರ ಲೇಯರ್ ತೋರಿಸ್ತೀನಿ ನೋಡಿ ನೀವು ನಾರ್ಮಲ್ ಆಗಿ ಹೆಂಗ್ ಚಪಾತಿ ಲಟ್ಟಿಸ್ತೀರಾ ಅದೇ ತರ ಇರಬೇಕು ಸೋ ಇದೇ ತರ ನಾನು ಇಲ್ಲಿ ಕಲರ್ ಹಾಕೊಂಡ್ವಲ್ಲ ಅದನ್ನ ಕೂಡ ಲಟ್ಟಿಸ್ಕೊಂಡು ಬಂದಿದೀವಿ ಹೌದು ಈ ತರ ಲಟ್ಟಿಸ್ಕೊಂಡು ಬಂದಿರೋದು ಸೋ ಇವಾಗ ಏನು ಮಾಡೋಣ ಅಂದ್ರೆ ಫಸ್ಟ್ ಇದನ್ನ ಇವಾಗ ಪಕ್ಕಕ್ಕೆ ಇಡೋಣ ಇದರ ಮೇಲ್ಗಡೆ ನಾವೇನು ಇದನ್ನ ಮಾಡ್ಕೊಂಡಿದ್ವಲ್ಲ ವಿಷ ಬ್ಯಾಟರ್ ಪೇಸ್ಟ್ ಪೇಸ್ಟ್ ಸೋ ಅದನ್ನ ಇದರ ಮೇಲ್ಗಡೆ ಈ ತರ ಒರೆಸ್ಕೊಳ್ಳೋಣ ನೀಟಾಗಿ ಒರೆಸ್ಕೊಳ್ಳಿ ಈ ತರ ಎಲ್ಲಾ ಕಡೆ ಒರೆಸ್ಕೋಬೇಕು ಇವಾಗ ಇದರ ಮೇಲ್ಗಡೆ ಒಂದ ಸ್ವಲ್ಪ ಗೋಧಿ ಹಿಟ್ಟನ್ನ ಉದ್ರಿಸ್ಕೊಳ್ಳೋಣ ಗೋಧಿ ಹಿಟ್ಟು ಉದ್ರಿಸೋದ್ರಿಂದ ಏನು ಪ್ರತಿಭಾ ನೀಟಾಗಿ ಲೇಯರ್ ಲೇಯರ್ ಆಗಿ ಮತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಓಕೆ ಇವಾಗ ಇಷ್ಟೆಲ್ಲ ಆದ ನಂತರ ನಾವೇನ್ ಇದನ್ನ ಕಲರ್ ಅದ್ ಮಾಡ್ಕೊಂಡಿದ್ವಲ್ಲ ಆಶಾ ಇದನ್ನ ಈ ತರ ಇಟ್ಕೊಳ್ಳೋಣ ಒಂದೇ ಸಮವಾಗಿ ಹಾಕೋಬೇಕು ಹಾಕೊಳ್ಳೋಣ ನೋಡಿ ಈ ತರ ಹಾಕೋಬೇಕು ಹಾಕೊಂಡು ಒಂದ ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ ಇವಾಗ ಇದರ ಮೇಲ್ಗಡೆ ಮತ್ತೆ ಕಾರ್ನ್ ಫ್ಲೋರ್ ಅದ್ದು ಪೇಸ್ಟ್ ಅನ್ನು ಹಚ್ಚಿಕೊಳ್ಳೋಣ ಉಳಿದಿರೋದೆಲ್ಲ ಹಾಕೊಂಡು ಬಿಡಿ ಹೌದು ನೀವು ಇದೆ ತರ ಬೇಕಂದ್ರೆ 5-6 ಲೇಯರ್ ಇಂದಾನು ಮಾಡ್ಕೋಬಹುದು ಹಾ ಅವಾಗ ಜಾಸ್ತಿ ಲೇಯರ್ಸ್ ಬರುತ್ತೆ ಇನ್ನು ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿರುತ್ತೆ ಹಾ ಪ್ಲೇನ್ ಅಲ್ಲಿ ಬೇಕಂದ್ರೂ ನಮ್ಮ ನೀವು ಕಲರ್ ಹಾಕಿಲ್ಲ ಅಂದ್ರೂ ಪ್ಲೇನ್ ಅನ್ನು ಸಹ ಇದೆ ತರ ಒರೆಸಿಕೊಂಡು ಇದೆ ತರ ಲೇಯರ್ಸ್ ಅನ್ನು ಇಟ್ಕೊಂಡು ಮಾಡ್ಕೋಬಹುದು ಇದು ಒಂದೇ ಸರ್ತಿಗೆ ನೀವು 5-6 ಲೇಯರ್ ಇಂದಾನು ಮಾಡ್ಕೋಬಹುದು ಇನ್ನು ತುಂಬಾ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಅವಾಗ ಇವತ್ತು ಬರೆ ನಾವು ಇದು 2 ಲೇಯರ್ ಅದ್ ಮಾಡ್ತಾ ಇದೀವಿ ಹೌದು ನೋಡಿ ಇದನ್ನು ಸಹ ಈ ತರ ಒರೆಸಿಕೊಂಡು ಬಂದಿರೋದು ಇದರ ಮೇಲ್ಗಡೆ ಸಹ ನಾವು ಗೋಧಿ ಹಿಟ್ಟನ್ನ ಉದ್ರಿಸ್ಕೊಳ್ಳೋಣ ಜಾಸ್ತಿನೂ ಉದ್ರಿಸಬೇಡಿ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಇವಾಗ ಇಷ್ಟೆಲ್ಲ ಆದ ನಂತರ ಆಶಾ ಇದನ್ನ ನಾವು ರೋಲ್ ಮಾಡ್ಕೋಬೇಕು ಈ ತರ ನೋಡಿ ಈ ತರ ಮಾಡ್ಕೊಂಡು ಆಮೇಲೆ ಎರಡು ಕೈಯಿಂದ ನಾವು ಇದನ್ನ ಈ ತರ ಪ್ರೆಸ್ ಮಾಡಬೇಕು ಸೊ ನೋಡಿ ಇದನ್ನ ಈ ತರ ರೋಲ್ ಅನ್ನು ಮಾಡ್ಕೊಳ್ಳೋಣ ಇಷ್ಟು ರೋಲ್ ಮಾಡಿದ ನಂತರ ಆಶಾ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದ್ ಮೂರು ಬೆರಳನ್ನ ಹಿಂಗ್ ಇಟ್ಬಿಟ್ಟು ಈಕ್ವಲ್ ಸೈಜ್ ಅಲ್ಲಿನು ನಾವು ಇದನ್ನ ಕಟ್ ಮಾಡ್ಕೋಬಹುದು ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಇದು ಪಿಜ್ಜಾ ಕಟರ್ ತುಂಬಾ ಶಾರ್ಪ್ ಇರುತ್ತೆ ಇಲ್ಲ ಅಂದ್ರೆ ಚಾಕುವಿಂದ ಕಟ್ ಮಾಡ್ಕೊಳ್ಳಿ ಸೊ ಮನೆಯಲ್ಲಿ ಅಡಿಗೆ ಮಾಡೋರಿಗೆ ಯಾವುದೇ ಮೆಜರ್ಮೆಂಟ್ಸ್ ಬೇಕಾಗಿಲ್ಲ ಈ ತರನು ನಾವು ಒಂದು ಪರ್ಫೆಕ್ಟ್ ಆಗಿ ರೆಸಿಪಿನ ಮಾಡ್ಕೋಬಹುದು ಹೌದು ಹೊಸದಾಗಿ ಕಲಿಯೋರಿಗೆ ಅಳತೆ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಇದು ಒಳಗಡೆನು ಕಲರ್ ನೋಡು ಆಶಾ ಅಷ್ಟೇ ಲೈಟ್ ಕಲರ್ ಹೌದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ಇದನ್ನ ಏನು ಮಾಡೋಣ ಅಂದ್ರೆ ಆಶಾ ಈ ತರ ಇಟ್ಬಿಟ್ಟು ಈ ತರ ನಾವು ಪ್ರೆಸ್ ಮಾಡಬೇಕು ಎಲ್ಲದನ್ನೂ ಅದೇ ತರ ಮಾಡಬೇಕು ನೋಡು ಗೋಧಿ ಹಿಟ್ಟಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ಹೌದು ಹೆಲ್ದಿ ಕೂಡ ಈ ತರ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಮಾಡ್ಕೊಟ್ರಂತೂ ಖುಷಿಯಿಂದ ತಿಂತಾರೆ
ಸೊ ಇವಾಗ ಏನು ಮಾಡೋಣ ಅಂದರೆ ಆಶಾ ಇದನ್ನು ನಾವು ಲಟ್ಟಿಸ್ಬೇಕು. ಸೊ ಇದನ್ನು ಇವಾಗ ನಾವು ಈ ಥರ ಲಟ್ಟಿಸ್ಕೊಳ್ಳೋಣ. ಈ ಥರ ನೋಡಿ ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಈ ಥರ ಲಟ್ಟಿಸ್ಬಿಟ್ಟು ಇವಾಗ ನಾವೇನು ಸ್ಟಫಿಂಗನ್ನು ಮಾಡ್ಕೊಂಡಿದ್ವಲ್ಲ ಆಶಾ, ಆ ಸ್ಟಫಿಂಗನ್ನು ಈ ಥರ ಹಾಕ್ಕೊಳ್ಳೋಣ. ತುಂಬ ಹೆಲ್ದಿ, ಓನ್ಲಿ ಡ್ರೈ ಫ್ರೂಟ್ಸ್ ಅಷ್ಟೇ ಇದೆ. ಇವಾಗ ಇದನ್ನು ನಾವು ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ. ಇದಕ್ಕೇನು ಹಾಲು ನೀರು ಏನು ಹಚ್ಚೋದು ಬೇಕಾಗಿಲ್ಲ. ಸೊ ನೋಡಿ ಇದನ್ನು ಈ ಥರ ಕ್ಲೋಸ್ ಮಾಡಿಕೊಂಡು ಇಲ್ಲಿ ನಾನು ಪಿಜ್ಜಾ ಕಟ್ಟರಿಂದ ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೈಡ್ಸನ್ನು ತಕ್ಕೊಂತದೀವಿ ಅಷ್ಟೇ. ಹೌದು, ಯಾಕಂದರೆ ಒಳಗಡೆ ಏನು ಸ್ಟಫಿಂಗ್ ಇದೆ ಅಲ್ಲ ಅದೊಂದು ಸ್ವಲ್ಪ ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಒಳಗಡೆ ಎಲ್ಲ ಕಡೆ ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದೇ ಥರ ನಾವು ಎಲ್ಲದನ್ನು ಮಾಡ್ಕೊಂಡು ಬರೋಣ. ನೋಡಿ ಇವಾಗ ಬಾಣಲಿ ತಗೊಂಡಿದ್ದೀವಿ, ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ವಿ. ನೋಡಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಆಶಾ, ಕಲರ್ಫುಲ್ ಗೋಧಿ ಹಿಟ್ಟಿನ ಕರ್ಚಿಕಾಯಿನ ಹಾಕೊಳ್ಳೋಣ. ಎಷ್ಟು ಚೆನ್ನಾಗಿದೆ. ಎಣ್ಣೆ ಕಾಯ್ದ ನಂತರ ಎಣ್ಣೆನ ನೀವು ಲೋ ಅಲ್ಲಿ ಇಟ್ಕೋಬೇಕು. ಓಕೆ, ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಒಂದ್ಸರ್ತಿಗೆ ಎರಡು ಮೂರು ಅಷ್ಟೇ ಹಾಕೊಳ್ಳಿ. ನೀಟಾಗಿ ಅದು ಮುಳುಗಿರಬೇಕು ಎಣ್ಣೆ, ಎಣ್ಣೆಯಲ್ಲಿ ಮುಳುಗಬೇಕು. ಇವಾಗ ಫ್ಲೇಮನ್ನು ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಆಶಾ. ತುಂಬ ಲೋ ಟು ಮೀಡಿಯಮಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇದು ಗೋಧಿ ಹಿಟ್ಟಲ್ಲ, ಬೇಗ ಬೈದು ಬಿಡುತ್ತೆ. ಅದನ್ನು ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಯಾವಾಗಲೂ ಚಿರೋಟಿ ರವೆದು ಮೈದಾದು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಲೇಯರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹೌದು ನೋಡಿ, ಇಲ್ಲೇ ಲೇಯರ್ಗಳು ಗೊತ್ತಾಗ್ತಾ ಇದೆ ನೋಡು, ಅನ್ನೋಟ್ ಬಿಟ್ಕೋತಾ ಇದೆ. ಹೌದು, ಅಷ್ಟು ಲೇಯರ್ ಬಿಟ್ಟರೂ ಒಳಗಡೆ ಸ್ಟಫಿಂಗ್ ಆಚೆ ಬರಲ್ಲ. ಹೌದು ಬರಲ್ಲ, ಅದಕ್ಕೇ ನಾನು ತೋರಿಸಿದ್ದೀನಿಲ್ಲ. ಆ ಥರ ನೀವು ಲಟ್ಟಿಸ್ಕೊಳ್ಳಿ, ತುಂಬ ತಿಳುವಾಗಿ ಲಟ್ಟಿಸ್ಬೇಡಿ, ಇಲ್ಲಾಂದ್ರೆ ಅಲ್ಲೇ ಲೇಯರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವಿಡಿಯೋನ ಎಂಡ್ವರೆಗೂ ನೋಡಿ, ಆವಾಗ ಈ ರೆಸಿಪಿ ಕೂಡ ಫೇಲ್ ಆಗಲ್ಲ. ಸ್ವಲ್ಪ ತಿರುಗಿಸ್ತಾನೆ ಇರಿ, ಇಲ್ಲಾಂದ್ರೆ ಏನಾಗುತ್ತಂದ್ರೆ ಗೋಧಿ ಇಟ್ಟಿರೋದ್ರಿಂದ ಆಶಾ ಬೇಗ ಸಿಹಿದೋಗುತ್ತೆ. ನೋಡು ಲೈಟಾಗಿ ಕಲರ್ ಹಾಕಿದ್ವಿಲ್ಲ, ಇಷ್ಟೇ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ನೋಡೋಕೆ ಚೆನ್ನಾಗಿರಲಿ ಅಂತ ಹಾಕಿರೋದು. ನೀವು ಫುಡ್ ಕಲರ್ ಯೂಸ್ ಮಾಡಲ್ಲ ಅಂದರೆ ಬೀಟ್ರೂಟ್ ರಸಾನ ನೀವು ಹಾಕೊಂಡ್ಬಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೋಬಹುದು. ಸೊ ನೋಡಿ ಇವಾಗ ಫ್ಲೇಮನ್ನು ಲೋ ಅಲ್ಲಿ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಆಶಾ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಇವಾಗ ತಕ್ಕೊಳ್ಳೋಣ. ಸೊ ನೋಡಿ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿರೋದು, ಲೇಯರ್ಸ್ ಸಹ ಇಲ್ಲೇ ನೀವು ಕಾಣಿಸ್ತಾ ಇರಬೇಕು ನೋಡಿ ನೋಡಿ. ಸೊ ನೋಡಿ ಇವಾಗ ಫ್ಲೇಮನ್ನು ಅದನ್ನು ತಕ್ಕೊಂಡ ನಂತರ ಆಶಾ ಲೋ ಅಲ್ಲಿನೇ ಇಟ್ಕೊಂಡು ಮಿಕ್ಕಿರೋದೆಲ್ಲ ಕರ್ಚಿಕಾಯಿನ ನಾವು ಇದೇ ಥರ ಹಾಕ್ಕೊಂಡು ಕರ್ಕೊಳ್ಳೋಣ. ಇದನ್ನವೇ ಒಂದು ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ. ಸೊ ನೋಡಿ ಇದನ್ನು ಚೆನ್ನಾಗಿ ಕೆಂಪಾಗಿದೆ, ಇದನ್ನು ಸಹ ನಾವು ತಕ್ಕೊಳ್ಳೋಣ. ನೋಡಿ ಕಲರ್ ಕೂಡ ಕರೆಕ್ಟಾಗಿ ಬಂದಿದೆ. ನೋಡಿ ನಮ್ಮದು ಬಿಸಿ ಬಿಸಿ ಗೋಧಿ ಹಿಟ್ಟಿಂದು ಕರ್ಚಿಕೆ ರೆಡಿ ಆಗಿದೆ. ಮತ್ತು ಇದು ಕರ್ಚಿಕೆ ನೀವು ತಿಂಗಳಾನುಗಟ್ಟಲೆ ಇಟ್ಟಿದ್ರು ಇಷ್ಟೇ ಕ್ರಿಸ್ಪಿಯಾಗಿ ಇಷ್ಟೇ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಸಮೋಸ ಎಲ್ಲ ತಿಂತಿರಲ್ಲ, ಅದಕ್ಕಿಂತನೂ ಕ್ರಿಸ್ಪಿ ಇದೆ ಮೇಲ್ಗಡೆ ಲೇಯರು. ಸೊ ನೋಡಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಹೌದು, ಇಲ್ಲಿ ನೋಡಿ ಲೇಯರ್ಸ್ ಫಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆ ಲೇಯರ್ಸ್ ನೋಡು, ಈ ಲೇಯರ್ಸು. ಇದು ಅಷ್ಟೇ ಅಲ್ಲ, ಎಲ್ಲ ಕರ್ಚಿಕೆ ಇದನ್ನೂ ಅದೇ ಥರ ಬಂದಿದ್ದಾವೆ ನೋಡು, ತುಂಬ ಚೆನ್ನಾಗಿ ಬಂದಿದ್ದಾವೆ. ಕಲರ್ ಸಹ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ. ಸೊ ಇದನ್ನು ಇವಾಗ ಓಪನ್ ಮಾಡಿ ನೋಡೋಣ ಆಶಾ. ನೋಡಿ ಸೌಂಡ್ ಕೂಡ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ಉಂಗೈತೆ ನೋಡಾಶಾ. ಸ್ಟೀಮ್ ಆಗಿದೆ ಒಳಗಡೆ ಎಲ್ಲ, ಕೊಬ್ಬರಿ ಅದು ಡ್ರೈ ಫ್ರೂಟ್ಸು ಎಲ್ಲನೂ. ಇದು ಲೇಯರ್ಸ್ ನೋಡಿ ಇಲ್ಲಿ ಫಸ್ಟ್ ಎಷ್ಟು ಚೆನ್ನಾಗಿ ಪಪ್ಪು ಎಲ್ಲ ತಿಂತಿರಲ್ಲಿ, ಪಫ್ ತಿಂತೀವಲ್ಲ ಅದೇ ಥರ ಇದೆ, ತುಂಬ ಚೆನ್ನಾಗಿದೆ. ಕೈಯಲ್ಲಿನೂ ಅಷ್ಟೇ ಕ್ರಿಸ್ಪಿ ಇದೆ, ಏನೇನೂ ಜಾಸ್ತಿ ಎಳ್ಕೊಂಡಿಲ್ಲ. ಸೊ ನೋಡಾಶಾ ತಿಂದು, ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ತುಂಬ ಚೆನ್ನಾಗಿದೆ, ಆ ಕ್ರಿಸ್ಪಿ ಚೆನ್ನಾಗಿದೆ, ಒಳಗಡೆ ಒಂಥರ ಸಾಫ್ಟಾಗಿ ಸಕ್ಕದಾಗಿದೆ. ಈ ಬೇಕರಿ ಸ್ವೀಟ್ಸ್ ತಿಂತೀವಲ್ಲ ಪ್ರತಿ, ಆ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಒನ್ ಕಪ್ ಗೋಧಿ ಹಿಟ್ಟಿಂದ ರೆಸಿಪಿನ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.